ಇದು ಜೈಲು ಮಸಾಜ್ ಪಾರ್ಲರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ತಿಹಾರ್ ಜೈಲ್ನಲ್ಲಿ ಸತ್ಯೇಂದ್ರ ಜೈನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ತಪ್ಪು ಮಾಡಿದರೆ ಅಂತ ಜೈಲಿಗೆ ಕಳಿಸ್ತಾರೆ. ಅಲ್ಲಿ ಎಲ್ಲಾ ತರಹದ ಸೌಲಭ್ಯವನ್ನ ಕೊಡೋದು. ಬಾಡಿ ಮಸಾಜ್ ಮಾಡಿಸಿಕೊಳ್ಳುತ್ತಿರುವ ಸತ್ಯೇಂದ್ರ ಜೈನ್ ಜೈಲು ಹೋಗ್ಬಿಟ್ಟು ಮಸಾಜ್ ಪಾರ್ಲರ್ ಆಗಿದೆ. आप माजी सचिवनिगे जैलिनल्लिद्रू राजातिथ्य तप्पु माडि जैलिगे होगिरोदु अवरु यारिगो हेल्प माडि जैलिगे होगिल्ल. अक्रम हण वर्गावणे प्रकरणदल्लि जैल सेरिद्रू जैन. आम आदमी नायकन विडियो हरिबिट्टिद्दारे बीजेपी. ಈಗ ಬಿಜೆಪಿಗರು ಟೀಕಾ ಪ್ರಹಾರವನ್ನ ನಡೆಸುತ್ತಿದ್ದಾರೆ. ತಲೆ ಮತ್ತು ಕಾಲಿಗೆ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದಾರೆ. ಯಾವ ಕಡೆಯಿಂದ ಜೈಲಿದು? ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ. ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆರಾಮಾಗಿ ಮಲ್ಕೊಂಡು ಏನೋ ಪೇಪರ್ ಓದ್ತಿದ್ದಾರೆ. ಇನ್ನೊಬ್ರು ಯಾರೋ ಬಂದು ಕೈಕಾಲು ಮಸಾಜ್ ಮಾಡೋದು. ಏನು ಯಾರಿಗಾದ್ರೂ ಹೆಲ್ಪ್ ಮಾಡಿ, ಬಡವರಿಗೆ ಹೆಲ್ಪ್ ಮಾಡಿ ಅಥವಾ ಬಡವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ನೀನು ತುಂಬ ದೊಡ್ಡ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಕರ್ಕೊಂಡೋಗಿ ಜೈಲಿಗೆ ಬಿಟ್ಟಿದ್ದಾರೆ. ಆತನ ಜೈಲಿಗೆ ಕಳಿಸೋದೇ ತಪ್ಪು ಮಾಡಿದ್ಯಾ ಅಂತ. ತಪ್ಪು ಮಾಡಿ ಜೈಲಿಗೆ ಹೋದರೆ ಅದರಲ್ಲಿ ವಿ ಐ ಪಿ ಸಪ್ರೇಟಾ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬಾಡಿ ಮಸಾಜ್ ಕಾಲು ಕೈಗೆಲ್ಲ. ಆಚೆನೇ ಬಿಡ್ಬೋದಲ್ಲ ಇಂಥವ್ರನ್ನೆಲ್ಲ. ಜೈಲಿಗೆ ಹೋಗೋದು ಅದೇ ಮಾವನ ಮನೆ ಅಂತ ಅಂತಾರೆ. ಕೆಲವೊಂದಷ್ಟು ಜನ ಜೈಲಿಗೆ ಹೋಗೋದು ಮಾವನ ಮನೆ, ಪೊಲೀಸರನ್ನು ಮಾವ ಅಂತಾರೆ. ಇದಕ್ಕೇನೋ ಆಗಿ ರೀತಿ ಅನ್ನೋದು ಅನ್ನೋವಷ್ಟು ನಿಜಕ್ಕೂ ಅಕ್ರಮ ಹಣ ವರ್ಗಾವಣೆ ಮಾಡಿರೋ ಆರೋಪದಲ್ಲಿ ಜೈಲಿಗೆ ಕಳಿಸ್ಬಿಟ್ಟು ಕೋರ್ಟ್ ಹೇಳುತ್ತೆ ಈತ ತಪ್ಪು ಮಾಡಿದ್ದಾನೆ, ಜೈಲಿಗೆ ಹಾಕಿ ಅಂತ. ಅಲ್ಲಿರೋ ಪೊಲೀಸರು ಏನು ಮಾಡ್ತಿದ್ದಾರೆ? ತಿಹಾರ್ ಜೈಲಿನಲ್ಲಿ ಎಷ್ಟರ ಮಟ್ಟಿಗೆ ವಿ ಐ ಟಿ ಟ್ರೀಟ್ಮೆಂಟ್ ಇದೆ ನೋಡ್ಬೋದು. ಆರಾಮಾಗಿ ಮಲ್ಕೊಂಡು ಮನೇಲೂ ಇಷ್ಟು ಸುಖ ಇರೋದಿಲ್ಲ ಅವ್ರಿಗೆ. ಕೈಕಾಲು ಒತ್ಕೊಂಡು ಯಾರೋ ಒಬ್ಬರು ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ಪೇಪರ್ ಓದ್ಕೊಂಡು ಶಿಕ್ಷಣ ಇದು. ತಪ್ಪು ಮಾಡಿರೋರಿಗೆ ಪಶ್ಚಾತ್ತಾಪ ಇನ್ನೆಲ್ಲಿ ಪಡೋದಕ್ಕೆ ಚಾನ್ಸ್ ಅಲ್ಲಿದೆ? ತಪ್ಪು ಮಾಡಿ ಜೈಲಿಗೆ ಬಂದಿದ್ದೀನಿ ಅನ್ನೋದೇ ಮರೆಯೋಷ್ಟು ವಿ ಐ ಪಿ ಟ್ರೀಟ್ಮೆಂಟನ್ನು ಅಲ್ಲಿ ಜೈಲಲ್ಲಿ ನೀಡಲಾಗ್ತದೆ. ನಾನು ತಪ್ಪು ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಆತನಿಗೆ. ಅಷ್ಟರ ಮಟ್ಟಿಗೆ ಆರಾಮಾಗಿದ್ದಾರೆ ಅವರು. ಯಾರಾದರೂ ಆಗಲಿ, ಆತ ಅಕ್ರಮ ಹಣ ವರ್ಗಾವಣೆ ಅಲ್ಲ ಏನೇ ವಿಚಾರ ಆಗಲಿ, ಕೋರ್ಟ್ ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ. ತಪ್ಪು ಮಾಡಿದ್ಯಾ ನೀನು, ಅದಕ್ಕೆ ಜೈಲಿಗೆ ಹೋಗುವಂತಾನೆ ಜೈಲಿಗೆ ಕಳಿಸೋದು. ಈ ಒಂದು ವಿಡಿಯೋನ ಈಗ ಬಿಜೆಪಿ ಹರಿಬಿಟ್ಟಿರುವಂಥದ್ದು. ಟೀಕಾ ಪ್ರಹಾರವನ್ನು ನಡೆಸ್ತಾ ಇದೆ ಬಿಜೆಪಿ. ತಲೆ ಮತ್ತು ಕಾಲಿಗೆ ಮಸಾಜ್ ಮಾಡಿಸಿಕೊಳ್ತಿದ್ದಾರೆ ನಿಮ್ಮ ನಾಯಕರು ನೋಡ್ರಪ್ಪ ಅಂತ ಬಿಜೆಪಿ ಹರಿಬಿಟ್ಟಿದೆ. ಆಪ್ ಮಾಜಿ ಸಚಿವನಿಗೆ ಜೈಲಿನಲ್ಲಿದ್ದರೂ ಕೂಡ ರಾಜಾತಿಥ್ಯ. ಅಕ್ರಮ ಹಣ ವರ್ಗಾವಣೆಯಲ್ಲಿ ತಿಹಾರ್ ಜೈಲ್ ಸೇರಿದ್ರು ಸತ್ಯೇಂದ್ರ ಜೈನ್ ಅವರು. ಅದು CC ಕ್ಯಾಮ್ರಾನ ಮೊಬೈಲಲ್ಲಿ ರೆಕಾರ್ಡ್ ಆಗಿರೋದ ಇನ್ನೂ ಕೂಡ ವಿಚಾರಣೆ ಆಗಬೇಕಿದೆ. ವಿಚಾರಣೆ ಆದ ನಂತರ ಕನ್ಫರ್ಮ್ ಆಗಬೇಕಿದೆ. ಬಟ್ ಏನದು, ಚೇರ್ ಇದೆ, ಹಾಸಿಗೆ ಇದೆ, ಮಲ್ಕೊಂಡಿದ್ದಾರೆ, ಏನೋ ಶೀಟ್ಸ್ ಇಟ್ಕೊಂಡು ಓದ್ತಿದ್ದಾರೆ. ನ್ಯೂಸ್ ಪೇಪರು ಅಲ್ಲ, ಯಾರೋ ಒಬ್ಬ ಬಂದು ಕೂತ್ಕೊಂಡು ಕೈಕಾಲು ಒತ್ತುತ್ತಿರುವಂಥದ್ದು. ಮನೆಯಲ್ಲೂ ಇಷ್ಟು ರಾಜಾತಿಥ್ಯ ಇಲ್ಲ ಅನ್ಸುತ್ತೆ, ಜೈಲಿನಲ್ಲಿ ಸಿಕ್ಕಿದೆ ಅವ್ರಿಗೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ. ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.